ಇವತ್ತು ನಾವು ವಾಷಿಂಗ್ಟನ್ ಡಿಸಿ ಹೋಗ್ತಾ ಇದೀವಿ. ಅಲ್ಲೇನೇನಿದೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ನದಿ ಹೆಸರು ಪೊಟೊಮಿಕ್ ರಿವರ್. ಸೊ ಇದು ಬಂದು 405 miles ಇದೆ, ಅಂದರೆ 652 kilometers ಉದ್ದ, ಮತ್ತು ಇದು 4th largest ರಿವರ್ ಇಡೀ USA ಈಸ್ಟ್ ಕೋಸ್ಟಿಗೆ. ಮತ್ತು ಈ ನದಿ 4 states ಹರಿಯುತ್ತೆ. ಒಂದು ಬಂದು ವೆಸ್ಟ್ ವರ್ಜಿನಿಯಾ, ಎರಡನೇದು ಮೇರಿಲ್ಯಾಂಡ್, ಮೂರನೇದು ವರ್ಜಿನಿಯಾ, ನಾಲ್ಕನೇದು ಡಿಸ್ಟಿಕ್ ಆಫ್ ಕೊಲಂಬಿಯಾ. ಇಲ್ಲಿ ಡಿಸ್ಟಿಕ್ ಆಫ್ ಕೊಲಂಬಿಯಾ ಅಂದರೆ ವಾಷಿಂಗ್ಟನ್ DC. ನೀವು DCಯಲ್ಲಿ ಬೋಟ್ ರೈಡ್ ಮತ್ತು ಫೆರಿ ರೈಡ್ ಮಾಡ್ಬೋದು, ಎಸ್ಪೆಷಲಿ ಚೆರಿ ಬ್ಲಾಸಮ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈಗ DCನ ಒಂದು ರೌಂಡ್ ಆಗ್ತಾ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಲ್ವಾ. ಈ ಜಾಗಕ್ಕೆ ವಾಷಿಂಗ್ಟನ್ DC ಅಂತ ಹೇಗೆ ಹೆಸರು ಬಂತಂದರೆ, USA ಫಸ್ಟ್ ಪ್ರೆಸಿಡೆಂಟ್ ಬಂದು ಜಾರ್ಜ್ ವಾಷಿಂಗ್ಟನ್, ಅದರಿಂದ ವಾಷಿಂಗ್ಟನ್ ಹೆಸರು ಬಂತು. ನೆಕ್ಸ್ಟ್, ಇಲ್ಲಿ DC ಅಂದರೆ ಡಿಸ್ಟಿಕ್ ಆಫ್ ಕೊಲಂಬಿಯಾ. ಈ ಜಾಗ ಯಾವುದೇ ಸ್ಟೇಟ್ ಅಥವಾ ಸಿಟಿಗೆ ಸೇರಲ್ಲ, ಅದರಿಂದ ಈ ಜಾಗನ ಡಿಸ್ಟಿಕ್ ಅಂತ ಕರೀತಾರೆ. ಮತ್ತು ಕೊಲಂಬಿಯಾ ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ಕ್ರಿಸ್ಟೋಫರ್ ಕೊಲಂಬಸ್ ಬಂದು ಮೊದಲನೇ ವ್ಯಕ್ತಿ ಅಮೆರಿಕನ ಡಿಸ್ಕವರ್ ಮಾಡಿದ್ದು. ಈಗ ಇಂಡಿಯಾನ ವಾಸ್ಕೊಡಗಮ್ಮ ಹೇಗೆ ಡಿಸ್ಕವರ್ ಮಾಡಿದ್ರು, ಹಾಗೆ ಕ್ರಿಸ್ಟೋಫರ್ ಕೊಲಂಬಸ್ಸು ಅಮೆರಿಕನ ಡಿಸ್ಕವರ್ ಮಾಡಿದ್ರು. ನಾವು ಹೇಗೆ ನಮ್ಮ ತಾಯಿನಾಡನ್ನ ಹೆಣ್ಣಿಗೆ ಹೋಲಿಸ್ತೀವೋ, ಹಾಗೆಯೇ ಇಲ್ಲಿನ ಜನರು ಸ್ವಲ್ಪ ಫೆಮಿನಿನ್ ಫಾರ್ಮ್ ಇರಲಿ ಅಂತ ಕೊಲಂಬಸ್ನ ಕೊಲಂಬಿಯಾ ಅಂತ ಮಾಡಿದ್ದಾರೆ. ಈಗ ನೀವು ವಾಷಿಂಗ್ಟನ್ DC ಹೆಸರು ಹೇಗೆ ಬಂತು ಅಂತ ತಿಳ್ಕೊಂಡ್ರಿ. ಇವಾಗ ವಾಷಿಂಗ್ಟನ್ DC ಅಂದರೆ ಏನು, ಎಲ್ಲಿದೆ, ಅಲ್ಲಿ ಏನೇನೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಸೊ ವಾಷಿಂಗ್ಟನ್ DC ಬಂದು USA ಕ್ಯಾಪಿಟಲ್. ಲೈಕ್ ಇಂಡಿಯಾದಲ್ಲಿ ಡೆಲ್ಲಿ ಹೇಗೋ, USAನಲ್ಲಿ DC ಆ ಥರ. ಇದು ಒಂದು ಪುಟ್ಟ ಡಿಸ್ಟಿಕ್ ಆಗಿದೆ. ತುಂಬ ಜನ ವಾಷಿಂಗ್ಟನ್ DC ಮತ್ತು ವಾಷಿಂಗ್ಟನ್ ಸ್ಟೇಟ್ ಕನ್ಫ್ಯೂಸ್ ಆಗ್ತಾರೆ. ವಾಷಿಂಗ್ಟನ್ ಸ್ಟೇಟ್ ಬಂದು ವೆಸ್ಟ್ ಕೋಸ್ಟ್ನಲ್ಲಿದೆ, ಆ್ಯಂಡ್ ವಾಷಿಂಗ್ಟನ್ DC ಬಂದು ಈಸ್ಟ್ ಕೋಸ್ಟ್ನಲ್ಲಿದೆ. ಓಕೆ, ಈಗ ನಾವು DC ಏನು ಫೇಮಸ್ಸು, ಏನೆಲ್ಲ ನೋಡ್ಬೋದು ಅಂತ ತಿಳ್ಕೊಳ್ಳೋಣ. ಹಳೆ ಕಾಲದ ಕ್ಲಾಸಿಕಲ್ ಬಿಲ್ಡಿಂಗ್ಸ್ ನೋಡ್ಬೋದು, ಮಾನ್ಯುಮೆಂಟ್ಸ್ ನೋಡ್ಬೋದು, ಮೆಮೋರಿಯಲ್ಸ್ ನೋಡ್ಬೋದು. DC ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಫೆಡರಲ್ ಗೌರ್ಮೆಂಟ್ ಹೌಸಸ್. ಅದರಲ್ಲಿ 3 branches ಇದೆ, ಅದು ಬಂದು ಕ್ಯಾಪಿಟಲ್ ಬಿಲ್ಡಿಂಗ್, ವೈಟ್ ಹೌಸ್ ಮತ್ತು ಸುಪ್ರೀಂ ಕೋರ್ಟ್. ಹಾಗೆ DC ಐಕಾನಿಕ್ ಮ್ಯೂಸಿಯಮ್ಸ್ ಇದೆ, ಮತ್ತು ಆರ್ಟಿಸ್ಟ್ ಅಥವಾ ಆರ್ಟ್ ಪರ್ಫಾರ್ಮರ್ಗಳಿಗೆ ಇದನ್ನು ಮನೆ ಅಂತಲೇ ಹೇಳ್ಬೋದು. ಇದು ಬಂದು ವಾಷಿಂಗ್ಟನ್ ಮಾನ್ಯುಮೆಂಟ್. ಇದನ್ನು ಜಾರ್ಜ್ ವಾಷಿಂಗ್ಟನ್ ಅವ್ರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಕಟ್ಟಿರೋದು. ಆ್ಯಂಡ್ ಜಾರ್ಜ್ ವಾಷಿಂಗ್ಟನ್ ಬಂದು ಫಸ್ಟ್ USA ಪ್ರೆಸಿಡೆಂಟ್ ಆಗಿದ್ದರು. ಆ್ಯಂಡ್ ಇವರು ಈ ಜಾಗನ ಫೆಡರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಆಗಬೇಕು ಅಂತ ಆರ್ಡರ್ ಪಾಸ್ ಮಾಡಿದರು. ಆ್ಯಂಡ್ ಈ ಜಾಗನ USA ಕ್ಯಾಪಿಟಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಕೂಡ ಅವರೇ. ಸೊ ಅದರಿಂದ ಈ ಮಾನ್ಯುಮೆಂಟ್ನ ಅವರ ನೆನಪಿಗೋಸ್ಕರ ಕಟ್ಟಿದ್ದಾರೆ. ಇದು 555 feet ಇದ್ದು ಇದನ್ನ ಮಾರ್ಬಲ್ ಇಂದ ಕಟ್ಟಿದ್ದಾರೆ. ಇದನ್ನ ಸ್ಟಾರ್ಟ್ ಮಾಡಿದ್ದು 1848 ಬಟ್ ಅವ್ರಿಗೆ ದುಡ್ಡಿನ ಕೊರತೆ ಮತ್ತೆ ಅಮೆರಿಕನ್ ಸಿವಿಲ್ ವಾರ್ ಇದ್ದಿದ್ರಿಂದ 1854 ಸ್ಟಾಪ್ ಮಾಡಿದ್ರು. ಮತ್ತೆ ಅವರು 1879 ಮತ್ತೆ ರೀಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 1884 ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿದ್ರು. ಚೆರಿ ಬ್ಲಾಸಮ್ ಟೈಮಲ್ಲಿ ಈ ಜಾಗಕ್ಕೆ ಬಂದರೆ ಅಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಚೆರಿ ಬ್ಲಾಸಮ್ ಟ್ರೀ ಇಂದೇನು ಒಂದು ಕತೆನೇ ಇದೆ, ಅದನ್ನ ನಾನು ಚಿಕ್ಕದಾಗಿ ಹೇಳ್ತೀನಿ. March 1912 ಅಂದಾಜು 3000 ಜಾಪನೀಸ್ ಅವರು ಫ್ರೆಂಡ್ಶಿಪ್ ಅಂದರೆ ಸ್ನೇಹದ ಸಂಕೇತವಾಗಿ ಈ ಮರಗಳನ್ನ USAಗೆ ಗಿಫ್ಟ್ ಆಗಿ ಕೊಡ್ತಾರೆ. ಜಪಾನಲ್ಲಿ ಚೆರಿ ಬ್ಲಾಸಮ್ ಟ್ರೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಚೆರಿ ಟ್ರೀ ಅಂದರೆ ಜಪಾನಲ್ಲಿ ಒಂದು ರಿಚ್ ಕಲ್ಚರ್ನ ಸಿಂಬಲೈಸ್ ಮಾಡುತ್ತೆ ಅಂತಲೇ ಅಲ್ಲಿನ ಜನರ ನಂಬಿಕೆ. ಇಲ್ಲಿ ನೀವು ನೋಡ್ಬೋದು ಚೆರಿ ಫ್ಲವರ್ಸ್ ಹೇಗಿದೆ ಅಂತ. ಇದು ಬಂದು World War II ಮೆಮೋರಿಯಲ್. ಇದನ್ನು ಕಟ್ಟಿದ್ದು April 29, 2004. ಇದನ್ನು ಅಮೆರಿಕನ್ ಆರ್ಮಿ ಯಾರ್ಯಾರು World War II ಯುದ್ಧ ಸರ್ವ್ ಮಾಡಿದ್ರೋ ಅವ್ರಿಗೋಸ್ಕರ, ಅವ್ರ ನೆನಪಿಗೋಸ್ಕರ ಕಟ್ಟಿದ್ದು. ನೀವು ನೋಡ್ಬೋದು ಇದೆಷ್ಟು ದೊಡ್ಡದಾಗಿ ಮತ್ತು ಪ್ರಶಾಂತವಾಗಿದೆ ಅಂತ. ಇಲ್ಲಿ 56 pillars ಅಂದರೆ ಕಂಬಗಳಿದ್ದಾವೆ. ಇಲ್ಲಿ ಪ್ರತಿಯೊಂದು ಕಂಬದ ಮೇಲೇನೋ USA ಸ್ಟೇಟ್ ಮತ್ತು ಟೆರಿಟರಿ ಹೆಸರನ್ನ ಬರೆದಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಲಿಂಕನ್ ಮೆಮೋರಿಯಲ್. ಇದನ್ನು 30th May 1922 ಕಟ್ಟಿದ್ರು. ಇದನ್ನು 16th President ಅಬ್ರಹಾಂ ಲಿಂಕನ್ ನೆನಪು ಮತ್ತು ಗೌರವ ಸಲ್ಲಿಸೋಕ್ಕೋಸ್ಕರ ಕಟ್ಟಿದ್ದಾರೆ.
ಈ ಮೆಮೋರಿಯಲ್ ಒಳಗಡೆ ಅಬ್ರಹಾಂ ಲಿಂಕನ್ ಸ್ಟ್ಯಾಚ್ಯೂ ಇದೆ. ನೀವು ನೋಡ್ಬೋದು ಈ ಮೆಮೋರಿಯಲ್ ನೈಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಇದು ಬಂದು ಪೊಟೊಮಿಕ್ ರಿವರ್. ಇದರ ಸುತ್ತೂ ಚೆರಿ ಬ್ಲಾಸಮ್ ಟ್ರೀಸ್ ಹೇಗಿದೆ ಅಂತ ನೀವು ನೋಡ್ಬೋದು. ಈ ಜಾಗದ ಹೆಸರು ಟೈಡಲ್ ಬೇಸಿನ್. ನಾವು ನೋಡಿದ ಕಡೆ ಎಲ್ಲ ಚೆರಿ ಟ್ರೀಸ್ ಇರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಡಿ ಸಿಯಲ್ಲಿ ಚೆರಿ ಬ್ಲಾಸಮ್ ಆಗೋದು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಬಿಗಿನಿಂಗಲ್ಲಿ ಆಗುತ್ತೆ. ಸೊ ಆ ಟೈಮಲ್ಲಂತೂ ಡಿ ಸಿನಲ್ಲಿ ಫುಲ್ಲು ಟೂರಿಸ್ಟ್ ಮತ್ತು ವಿಸಿಟರ್ಸ್ ಇರ್ತಾರೆ. ಯಾಕಂದರೆ ಸ್ಪ್ರಿಂಗ್ ಟೈಮಲ್ಲಿ ಡಿ ಸಿ ನೋಡೋದಕ್ಕೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಫೋಟೋಶೂಟ್ ಎಲ್ಲ ಮಾಡೋದಕ್ಕಂತೂ ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದೇ ಜೆಫರ್ಸನ್ ಮೆಮೋರಿಯಲ್. ಇಷ್ಟು ಒಳ್ಳೆ ಜಾಗಕ್ಕೆ ಬಂದು ಫೋಟೋಶೂಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಅದಕ್ಕೆ ನಾನು ಫೋಟೋಶೂಟ್ ಮಾಡಿಸ್ಕೊಂಡೆ. ಈಗ ಡಿ ಸಿನ ಒಂದು ರೌಂಡ್ ಹಾಕೋಣ ಅಂತ ಬನ್ನಿ. ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ವೈಟ್ ಹೌಸ್ಗೆ ಹೋಗೋ ದಾರಿ. ಇದೇ ವೈಟ್ ಹೌಸ್ಗೆ ಹೋಗೋ ದಾರಿ. ಬಟ್ ವೈಟ್ ಹೌಸ್ ಒಳಗಡೆ ಬಿಡಲ್ಲ, ನಾವು ದೂರದಿಂದ ಬೇಕಾದ್ರೆ ನೋಡ್ಬೋದು. ನೀವಿಲ್ಲಿ ನೋಡ್ಬೋದು ಎಷ್ಟು ಪೊಲೀಸ್ ಕಾರ್ ಇದೆ ಅಂತ, ಹಾಗೆ ಎಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಅಂತ. ಸೊ ಇದೇ ವೈಟ್ ಹೌಸು. ಮುಂಚೆ ಈ ಕಾಂಪೌಂಡ್ ಹಾಕಿರಲಿಲ್ಲ, ಇವಾಗ ರೀಸೆಂಟಾಗಿ ಈ ವೈಟ್ ಕಲರ್ ಕಾಂಪೌಂಡ್ ಹಾಕಿದ್ದಾರೆ. ಇಲ್ಲೇ ನಮ್ಮ ಪ್ರೆಸಿಡೆಂಟ್ ಜೋ ಬೈಡನ್ ಅವರು ಇರೋದು. ಸ್ವಲ್ಪ ದೂರದಿಂದ ವೈಟ್ ಹೌಸ್ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು. ವೈಟ್ ಹೌಸ್ ಎದುರುಗಡೆ ಹೇಗಿದೆ ಅಂತ ನೋಡ್ಬೋದು. ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನನಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇವುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಿಂದ ವೈಟ್ ಹೌಸ್ ಮುಂದೆ ಒಂದೆರಡು ಬ್ಲ್ಯಾಕ್ ಸ್ಕ್ವಿರಿಲ್ಸ್ ಇತ್ತು, ಅದರ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ನನ್ನ ಗಂಡ ಇಲ್ಲೇನೋ ತಿನ್ನೋದಕ್ಕೆ ಹಾಕಿದ್ರು ಪಕ್ಷಿಗೆ, ಅದು ಕ್ಯಾಚ್ ಇಟ್ಕೊಂಡು ಹೋಗಿದ್ದಕ್ಕೆ ಶಾಕ್ ಆಗಿಬಿಟ್ಟಿದ್ದಾರೆ.
ಈಗ ನಾವು ಆನ್ ದ ವೇ ಕ್ಯಾಪಿಟಲ್ ಬಿಲ್ಡಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ ಎಲ್ಲ ಮ್ಯೂಸಿಯಮ್ಮು. ಸೊ ಡಿ ಸಿಯಲ್ಲಿ ಸಿಕ್ಕಾಪಟ್ಟೆ ಮ್ಯೂಸಿಯಮ್ಸ್ ಇದ್ದಾವೆ. ನಿಮ್ಗೆ ಅಕಸ್ಮಾತ್ ಹಿಸ್ಟ್ರಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಮ್ಯೂಸಿಯಮ್ಸ್ನ ವಿಸಿಟ್ ಮಾಡೋದಕ್ಕೆ ಇಷ್ಟ ಇದ್ದರೆ ನೀವು ಡಿ ಸಿಗೆ ಬರಲೇಬೇಕು. ಆ್ಯಂಡ್ ಮೋರ್ ಓವರ್, ಇಲ್ಲಿ ಮೋಸ್ಟ್ ಆಫ್ ದ ಮ್ಯೂಸಿಯಮ್ಸ್ಗೆ ಫ್ರೀ ಎಂಟ್ರಿ ಇರುತ್ತೆ. ನೀವು ನೋಡ್ಬೋದು ಲೈಟಾಗಿ ಸ್ನೋ ಆಗ್ತಾ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕ್ಯಾಪಿಟಲ್ ಬಿಲ್ಡಿಂಗ್. ಇಂಡಿಯಾದಲ್ಲಿ ಹೇಗೆ ಪಾರ್ಲಿಮೆಂಟ್ ಇದೆಯೋ ಹಾಗೆ ಇಲ್ಲಿ ಕ್ಯಾಪಿಟಲ್ ಬಿಲ್ಡಿಂಗ್. ಇಂಡಿಯಾದಲ್ಲಿ ರಾಜ್ಯಸಭಾ ಲೋಕಸಭಾ ಇರೋ ಥರನೇ ಇಲ್ಲೂ ಕೂಡ ಎರಡು ಹೌಸಸ್ ಇದೆ. ಒಂದು ಬಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ಇನ್ನೊಂದು ಬಂದು ಸೆನೆಟ್. ಹೊರಗಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೆ ಕಾರಲ್ಲೇ ಕುತ್ಕೊಂಡು ವಿಡಿಯೋ ತೆಗೆದಿದ್ದೀನಿ. ಇದೇ ಯು ಎಸ್ ಎ ಸುಪ್ರೀಂ ಕೋರ್ಟ್. ನೈಟ್ ಟೈಮ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಹಾಗೆ ಇದು ಸುಪ್ರೀಂ ಕೋರ್ಟ್ ಒಳಗಡೆ ಇಂಟೀರಿಯರ್. ಈಗ ನಾವು ಡಿ ಸಿಯಿಂದ ಮನೆಗೆ ಹೊರಟ್ವಿ. ಐ ಹೋಪ್ ನಿಮಗೆ ಡಿ ಸಿ ವಿಡಿಯೋ ಇಷ್ಟ ಆಗಿದೆ ಅಂತ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನನ್ನ ನಿಮ್ಮ ಭೇಟಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.